ನಮಸ್ಕಾರ ವೀಕ್ಷಕರೇ ನಿಮ್ಮೆಲ್ಲ ರಾಶಿ ಹದಬಲ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ಲಾಸ್ಟ್ ಟೈಮು ಕೆಮಿಕಲ್ ಫಾರ್ಮೇಶನ್ ಆದ್ರೆ ಮುಖ ಯಾವ ರೀತಿ ಚೇಂಜ್ ಆಗುತ್ತೆ ಡೈ ಅಂತ ಹೇಳಿದ್ದೆ ಪಿ ಡಿಯಿಂದ ಅಥವಾ ಅಮೋನಿಯಾ ರಿಯಾಕ್ಷನ್ ಆದ್ರೆ ಯಾವ ರೀತಿ ಕಲೆ ಕೂರುತ್ತೆ ಮುಖದಲ್ಲಿ ಅಂತ ಹೇಳ್ಬಿಟ್ಟು ಹೇಳಿದೆ ಅದನ್ನ ಇವತ್ತು ನಾನು ಅದಕ್ಕೆ ಏನು ಮಾಡ್ಕೋಬಹುದು ಪರಿಹಾರ ಏನಿದೆ ಅನ್ನೋದನ್ನ ತೋರಿಸ್ತಾ ಇದ್ದೀನಿ ಕೆಲವರಿಗೆ ಕೆಮಿಕಲ್ ಡೈ ಅಂತ ಗೊತ್ತಿರಲ್ಲ ಅಪ್ಲೈ ಮಾಡ್ಕೊಂಡ್ ಬಿಡ್ತಾರೆ ಹಚ್ಕೊಂಡು ಆದ್ಮೇಲೆ ಅವರಿಗೆ ಗೊತ್ತಾಗುತ್ತೆ ಮುಖ ಇಲ್ಲಿ ತನಕ ಪೂರ್ತಿ ಕಪ್ಪಾಗ್ತಿದೆ ಈ ಭಾಗ ಮಾತ್ರ ಸರಿ ಇದೆ ಕೈಗೂ ಮತ್ತೆ ಮುಖಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ ಅನ್ನೋದನ್ನು ಆಮೇಲೆ ಗೊತ್ತಾಗ್ತಾ ಹೋಗುತ್ತೆ ತುಂಬಾ ಲೇಟ್ ಆದ್ರೆ ಒಂದು ವರ್ಷ ಒಂದೂವರೆ ವರ್ಷ ಆದಾಗ ಕಲೆ ಅಲ್ಲೇ ಕುತ್ಕೊಂಡ್ಬಿಟ್ಟಿರುತ್ತೆ ಸೊ ಆ ಕಲೆಯನ್ನು ಯಾವ ರೀತಿ ನಿವಾರಣೆ ಮಾಡೋದು ಅನ್ನೋದನ್ನು ನಾನು ಇವತ್ತು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಈಗ ನೋಡಿ ನಾವು ಪೇಂಟ್ ಒಂದೇ ಒಂದು ಬಿಂದು ಸುಮ್ಮನೆ ಹಾಗೆ ಇಟ್ಟರೆ ಒಂದು ಚೂರು ಇಟ್ಟಿದ್ದು ಹೌದಾ ಆದರೆ ಅದು ಸ್ಪ್ರೆಡ್ ಎಲ್ಲ ಕಡೆ ಆಯಿತು ಮತ್ತೆ ಒಂದು ಚೂರು ಹಿಂಗೆ ಪಾಯಿಂಟ್ ಇಡೋಕ್ಕೋದ್ರೆ ಅದು ಹೇಗೆ ಸ್ಪ್ರೆಡ್ ಆಗುತ್ತೆ ಇದೇ ಥರ ಡೈಯು ಅಷ್ಟೇ ನೀವು ಹಚ್ಚಿರೋದು ಒಂದತ್ರ ಆದರೆ ಸರೌಂಡಿಂಗ್ಸ್ ಫುಲ್ಲು ಸ್ಪ್ರೆಡ್ ಆಗುತ್ತೆ ನೋಡಿ ಇವರು ತಲೆಗೆ ಡೈ ಹಚ್ತಾ ಇದ್ರು ನಿಯಮಿತವಾಗಿ ಒಂದು ಟೂ ಇಯರ್ಸಿಂದ ಕೆಮಿಕಲ್ ಡೈ ಹಚ್ತಾ ಹಚ್ಚುತ್ತಾ ತಲೆಗೆ ಹಚ್ಚಿರೋ ಡೈ ಎಲ್ಲಿ ಫೇಸಿಗೆ ಹಚ್ಚಿದಾರೇನೋ ಅನ್ನೋ ಮಟ್ಟಕ್ಕೆ ಅವರಿಗೆ ರಿಯಾಕ್ಷನ್ ಆಗಕ್ಕೆ ಶುರು ಆಯಿತು ಇಚ್ಚಿಂಗು ಆಮೇಲೆ ಅದ್ರ ಜೊತೆಯಲ್ಲಿ ಕಲೆ ಸ್ಟ್ರಾಂಗ್ ಸ್ಟ್ರಾಂಗಾಗಿ ಅದರಲ್ಲೂ ಕಣ್ಣತ್ರ ಮತ್ತು ಹಣೆ ಮೇಲಂತೂ ತುಂಬ ಜಾಸ್ತಿ ಆಗಿದ್ದರ ಜೊತೇಲಿ ಡ್ರೈನೆಸ್ಸು ಸಹ ಆಗಿತ್ತು ಇಲ್ಲಿ ನೀವು ಮೇಕೌಟ್ ಮಾಡ್ಬೋದು ಅವ್ರ ಕೈಗೂ ಮತ್ತು ಅವ್ರ ಫೇಸಿಗೂ ಲಾಟ್ ಆಫ್ ಡಿಫ್ರೆನ್ಸ್ ಇದೆ ಇಷ್ಟು ಕೆಮಿಕಲ್ಸ್ ರಿಯಾಕ್ಷನ್ ಆಗಿತ್ತು ಈಗ ಅವರು ನನ್ನ ಹತ್ರ ಬಂದಾಗ ಅವರಿಗೆ ಮನೆಯಲ್ಲೇ ನಾನು ಪರಿಹಾರ ಮಾಡ್ಕೊಳ್ಬೋದು ಅನ್ನೋದನ್ನು ಹೇಳಿದ್ದೀನಿ ಅದೇ ಈ ವಿಡಿಯೋದಲ್ಲಿ ನಾನು ನಿಮಗೆ ಯಾವ ರೀತಿ ಮಾಡ್ಕೊಳ್ಬೋದು ಅಂತ ತೋರಿಸ್ತಿದ್ದೀನಿ ನೋಡಿ ಎಷ್ಟು ಡ್ರೈ ಆಗಿದೆ ಡ್ರೈ ಜೊತೆಯಲ್ಲಿ ಫುಲ್ಲು ಕಪ್ಪಗೆ ಕಲೆ ಕುತ್ತಂಗಾಗ್ಬಿಟ್ಟಿದೆ ಆ ಕಲೆಯನ್ನು ಯಾವ ರೀತಿ ಸುಲಭವಾಗಿ ಯಾವ ರೀತಿ ನಿವಾರಣೆ ಮಾಡೋದು ಅನ್ನೋದನ್ನು ನಾವೀಗ ನೋಡೋಣ ಕೊಬ್ಬರಿ ಎಣ್ಣೆ ಈ ಥರ ತೊಗೊಳ್ಳಿ ಅದನ್ನು ಎರಡೂ ಕೈಲೂ ರಬ್ ಮಾಡಿ ಸ್ವಲ್ಪ ಶಾಖ ಬಂದಮೇಲೆ ಮುಖ ಕಚ್ಕೊಳ್ಳಿ ಈಗ ಮುಖ ಕಚ್ಕೊಳ್ಳಿ ಹಣೆಗೆ ನಾಲ್ಕು ಬೆರಳಿಂದ ತಿಕ್ಕಿ ಕೆನೆ ಭಾಗಕ್ಕೆ ಬಂದಾಗ ಹಂಗೈಯಿಂದ ಹಾ ಹಾಗೆ ರಬ್ ಮಾಡಿ ರೌಂಡಿಗೆ ರಬ್ ಮಾಡಿ ಹಾಗೆ ಮೂಗುಗಳ ಹತ್ರ ಮತ್ತೆ ಕೆನ್ನೆ ಇದು ಮೂಗು ತುಟಿ ಹತ್ರ ಎಲ್ಲ ಬೆರಳುಗಳಿಂದ ಉಜ್ಜಿ ಅವಾಗ ಶಾಖ ಕ್ಲೀನಾಗಿ ಸ್ಪ್ರೆಡ್ ಆಗತ್ತೆ ತುಟಿ ಹತ್ರನೂ ಅಷ್ಟೇ ಬೆರಳುಗಳಿಂದನೇ ಉಜ್ಕೊಳ್ಳಿ ಗಲ್ಲ ಹೀಗೆ ಪ್ರತಿದಿನ ಹತ್ತು ನಿಮಿಷ ಎಣ್ಣೆಯನ್ನು ಹಚ್ಚಬೇಕು ಎಣ್ಣೆ ಹಚ್ಕೊಂಬಿಟ್ಟು ಎಣ್ಣೆಯಲ್ಲಿ ಹತ್ತು ನಿಮಿಷ ಕ್ಲೀನಾಗಿ ಮುಖ ನೆನೆಯಲಿಕ್ಕೆ ಬಿಡಬೇಕು ಹತ್ತು ನಿಮಿಷ ನೆನೆಯಕ್ಕೆ ಬಿಟ್ಟಾಗ ನಮ್ಮ ಬಾಡಿಗೆ ಕೊಬ್ಬರಿ ಎಣ್ಣೆ ತುಂಬ ಚಿರಪರಿಚಿತ ಆಗಿರೋದ್ರಿಂದ ದೇಹದ ಶಾಖಕ್ಕೆ ಬೇಗ ಅದು ಹೊಂದ್ಕೊಳ್ಲಿಕ್ಕೆ ಹೋಗುತ್ತೆ ಅದಿನ್ನು ಬಾಡಿ ಒಳಗೆ ಅಬ್ಸರ್ಬ್ ಆಗ್ಲಿಕ್ಕೆ ಒಂದು ಹಾಫ್ ಅನ್ ಅವರ್ ಟು ಒನ್ ಅವರ್ ಬೇಕಾಗಿರುತ್ತೆ ಹತ್ತು ನಿಮಿಷದಷ್ಟೊತ್ತಿಗೊಂಡಿದೆಯಲ್ಲ ಆ ಕಲೆಗಳ ಕ್ಲೀನ್ ಕ್ಲೀನಾಗಿ ಎಣ್ಣೆ ಎಳ್ಕೊಂಡಿರುತ್ತೆ ಇದಾಗ ಹತ್ತು ನಿಮಿಷ ಕ್ಲೀನ್ ಕ್ಲೀನಾಗಿ ಹತ್ತಿಯಲ್ಲಿ ಒರೆಸ್ಕೋಬೇಕು ಹೀಗೆ ಹತ್ತಿ ತೊಗೊಂಡು ಕ್ಲೀನಾಗಿ ಒರೆಸ್ಕೋಬೇಕು ಇದೇನಾಗುತ್ತೆ ಅಂದ್ರೆ ಈಗ ನಾವು ತಲೆನೋವಿದೆ ಅಂತ ಅಂದ್ಬಿಟ್ಟು ಅಥವಾ ಕೈ ನೋವು ಕಾಲು ನೋವು ಅಂತ ಹೇಳಿ ಅಮೃತ ಅಂದನೆ ಆಗಲಿ ಹಚ್ಚುತ್ತೇವೇನೇ ಆದರೆ ಅದ್ರ ಸುತ್ತಮುತ್ತಿನ ಬಾವ ಆಗಿರ್ಬೋದು ಅಥವಾ ನೋವು ಆಗಿರ್ಬೋದು ಹೋಗುತ್ತೆ ಅಲ್ವಾ ಅದೇ ಥರ ಡೈ ಈಗ ತಲೆಗೆ ಹಚ್ಚಿದಾಗ ಅಲರ್ಜಿ ಆಗೋದಾದರೆ ಹೀಗೆ ಫುಲ್ಲು ಮುಖ ಎಲ್ಲ ಇಳಿಯುತ್ತೆ ಇದರಲ್ಲಿ ಪಿ ಪಿ ಡಿ ಅಂತಿರುತ್ತೆ ಆ ಅಂಶದಿಂದನೂ ಸಹ ಇದು ಸ್ಪ್ರೆಡ್ ಆಗುತ್ತೆ ಆಮೇಲೆ ಅಮೋನಿಯಾನೂ ಅಷ್ಟೇ ಅದರಲ್ಲಿ ಏನು ಅಂತಂದರೆ ನಾವೀಗ ಕಲರಿಂಗಿಗೆ ಒಂದು ಪ್ಲೇಸಿಗೆ ಹಚ್ಚಿದ್ರು ಸಹ ಈಗ ಒದ್ದೆ ಇರುವ ಬಟ್ಟೆಯಲ್ಲಿ ನಾವೇನಾದರೂ ಒಂದು ಹನಿ ಕಲರಿಂಗ್ ಏನಾದರೂ ಬಿತ್ತು ಅಂದರೆ ಪಟ್ ಅಂತ ಎಲ್ಲ ಕಡೆ ರಿಲೀಸ್ ಆಗುತ್ತಲ್ಲ ಫುಲ್ಲು ಲೀಕ್ ಆಗುತ್ತಲ್ಲ ಆ ಥರ ಈ ಪಿ ಪಿ ಡಿ ಅಂಶನೂ ಅಷ್ಟೇ ತಲೆಗೆ ಅಷ್ಟೇ ಬಣ್ಣನ ಹಚ್ಚಿದ್ರು ಈ ಥರ ಆಗುತ್ತೆ ಅದಕ್ಕೆ ಕೆಮಿಕಲಿಂದ ಯಾವಾಗೂ ದೂರ ಇರಿ ಕೆಮಿಕಲಿಂದ ಎಷ್ಟು ದೂರ ಇರ್ತಿರೋ ಅಷ್ಟು ಒಳ್ಳೆಯದು ಅವಾಗ ಈ ಥರ ಸೈಡ್ ಎಫೆಕ್ಟ್ಸ್ಗಳು ಅಲರ್ಜಿ ಎಲ್ಲ ಆಗೋದಿಲ್ಲ ಆದವರು ಈ ಥರ ಕೊಬ್ಬರಿ ಎಣ್ಣೆ ಹಚ್ಚಿ ಹತ್ತು ನಿಮಿಷ ಆದಮೇಲೆ ಹಿಂಗೆ ವೈಪ್ ಮಾಡಿ ಅವಾಗ ಆ ಕಲೆಗಳೆಲ್ಲ ಏನಿರುತ್ತಲ್ಲ ನೀಟಾಗಿ ಕಾಟನ್ಗೆ ಹತ್ಕೊಳ್ಳುತ್ತೆ ನಿಮಗೆ ಒಂದು ತಿಂಗಳನ್ನಷ್ಟೊತ್ತಿಗೆ ನಿಮಗೆ ತುಂಬ ಚೆನ್ನಾಗಿ ರಿಸಲ್ಟ್ ಸಿಗತ್ತೆ ಹತ್ತಿಯಿಂದ ಎಣ್ಣೆ ಒರೆಸಿದ್ಮೇಲೆ ಇಲ್ಲಿ ನೋಡಿ ಅತ್ತಿಯಲ್ಲಿ ನಿಮಗೆ ಕ್ಲೀನಾಗಿ ಕಲೆ ಎದ್ದು ಬರ್ತಾ ಇರೋದು ಅಂದರೆ ಕಾ ಬರ್ತಾ ಇರೋದು ಕಾಣಿಸುತ್ತೆ ಹೇಗೆ ಅಂತಂದರೆ ಈಗ ನೀವು ತಲೆ ಸ್ನಾನ ಮಾಡೋದು ಬೇಕಾರೂ ಅಷ್ಟೇ ಹದಿನೈದು ಸಲ ತಲೆಸ್ನಾನ ಮಾಡಿದ್ದೇನೆ ತಲೆಯಲ್ಲಿ ಅಷ್ಟೊತ್ತು ತಲೆ ಸ್ನಾನ ಮಾಡ್ತೀವಲ್ಲ ನಾವು ನೀರು ನೆಂದು ನೆಂದು ಡೈ ಹೋಗುತ್ತೆ ಅಂತ ಹೇಳ್ತಿರಲ್ಲ ಅದೇ ಥರ ಎಣ್ಣೆ ಒಂದು ಇಪ್ಪತ್ತು ನಿಮಿಷ ಮುಗಕ್ಕೆ ಹಚ್ಚಿ ನೆನೆಸಿದಾಗ ಆ ಕಲ್ಲರನ್ನು ಕ್ಲೀನಾಗಿ ಎಣ್ಣೆಗೆ ಬಿಟ್ಕೊಡುತ್ತೆ ನೀವು ಕಾಟನಿಗೆ ಒರೆಸ್ದಾಗ ಅದು ನೀಟಾಗಿ ನಿಮಗೆ ಗೊತ್ತಾಗುತ್ತೆ ಎಷ್ಟು ಕಡಿಮೆ ಆಗಿದೆ ಅಂತ ಹೇಳ್ಬಿಟ್ಟು ಇದು ಯಾವ ರೀತಿ ನಿಮಗೆ ಡೈ ಶಾಶ್ವತ ಅಲ್ಲ ಅಲ್ವಾ ಹದಿನೈದು ಸಲ ಹಚ್ಕೊಳ್ತಿರಲ್ಲ ಅದೇ ಥರ ಈ ಪಿ ಡಿಯಿಂದ ಆಗಿರೋ ಕಲೆನೂ ಅಷ್ಟೇ ಶಾಶ್ವತ ಅಲ್ಲ ಸೊ ಏನು ಅಂತಂದರೆ ನಾವು ತಲೆ ನೆನೆಸ್ದಂಗೆ ಮುಖವನ್ನು ಅಷ್ಟೊತ್ತೆಲ್ಲ ನೆನೆಸೋದಿಲ್ವಲ್ಲ ಹಾಗಾಗಿ ಕಲೆ ಬರೋದಿಲ್ಲ ತಲೆ ತ ಸ್ನಾನ ಮಾಡ್ಬೇಕಾದ್ರೆ ಮಾತ್ರ ನಾವು ಅಷ್ಟೊತ್ತು ತಲೆಯನ್ನು ಉಜ್ಜುತ್ತೀವಿ ಆದರೆ ಆ ರೀತಿ ನಾವು ಮುಖವನ್ನು ಉಜ್ಜಲ್ವಲ್ಲ ಹಾಗಾಗಿ ಕಲೆ ಬಂದಿದ್ದು ನಿಮಗೆ ಗೊತ್ತಾಗಿರಲ್ಲ ಈ ರೀತಿ ನೀವು ಕೊಬ್ಬರಿ ಎಣ್ಣೆಯನ್ನು ನ್ಯಾಚುರಲ್ಲಾಗಿ ಉಪಯೋಗಿಸ್ಕೊಳ್ಳೋದ್ರಿಂದ ಆ ಕಲೆ ಹೊರಗೆ ಬರುತ್ತೆ ಬೇಕು ಅಂತಂದರೆ ಬೇಕಾದ್ರೆ ಅದಕ್ಕೆ ಒಂದು ಸ್ವಲ್ಪ ಬ್ರಾಹ್ಮಿ ಎಲೆಯನ್ನು ಹಾಕಿಬಿಟ್ಟು ಬೇಕಾದ್ರೆ ನೀವು ಕೊಬ್ಬರಿ ಎಣ್ಣೆ ಕುದಿಸ್ಕೊಂಡು ಹಚ್ಚೋದ್ರಿಂದ ಇನ್ನೂ ತುಂಬ ಒಳ್ಳೆಯದು ನೋಡಿದ್ರಲ್ಲ ವೀಕ್ಷಕರೇ ತುಂಬ ಕಡಿಮೆ ಖರ್ಚಲ್ಲಿ ಅದರಲ್ಲೂ ಮನೇಲಿರೋಂಥ ವಸ್ತುನೇ ಉಪಯೋಗಿಸ್ಕೊಂಡು ಕಲೆನ ಯಾವ ರೀತಿ ತೆಗಿಬಹುದು ಅಂತ ಹೇಳ್ಬಿಟ್ಟು ಅದರಲ್ಲೂ ಈ ತರ ಕೆಮಿಕಲ್ಸ್ ರಿಯಾಕ್ಷನ್ ಆಗಿರುವಂತ ನಿಜವಾಗ್ಲು ರಾಮಬಾಣವಾಗಿರತ್ತೆ ಒಳ್ಳೆ ಪರಿಹಾರ ಯಾವುದೇ ಕಾರಣಕ್ಕೂ ಇದನ್ನ ಇತ್ತಲ ಗಿಡ ಮದ್ದಲ್ಲ ಅಂತ ಹೇಳ್ಬಿಟ್ಟು ಅಸಡ್ಡೆ ಮಾಡಕ್ ಹೋಗ್ಬೇಡಿ ಕ್ರೀಮ್ಗಳ ಹಚ್ಚಿ ಇನ್ನೊಂದಷ್ಟು ಸೈಡ್ ಎಫೆಕ್ಟ್ಸ್ ಮಾಡ್ಕೊಳ್ಳೋದಕ್ಕಿಂತ ನ್ಯಾಚುರಲ್ ಗೆ ಮೊರೆ ಹೋಗಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಶೇರ್ ಮಾಡಿ